ಆಯುಕ್ತ ಟಿವಿಗೆ ಸ್ವಾಗತ. ನಾನು ರಮ್ಯಾ. ಇಂದು 74ನೇ ಐಎನ್ಟಿಯುಸಿ ಸಂಸ್ಥಾಪನಾ ದಿನಾಚರಣೆ. ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದಲ್ಲಿಂದು 74ನೇ ಐಎನ್ಟಿಯುಸಿ ಸಂಸ್ಥಾಪನಾ ದಿನವನ್ನ ಕೊರೋನಾ ವೈರಸ್ ಕೋವಿಡ್-19 ನಿಂದಾಗಿ ಸರಳವಾಗಿ ಆಚರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಮಿಕ ವಿಭಾಗ ಮತ್ತು ಐಎನ್ಟಿಯುಸಿ ರಾಜ್ಯಾಧ್ಯಕ್ಷರಾದ ಎಸ್ಎಸ್ ಪ್ರಕಾಶಂ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ವೆಂಕಟೇಶ್, ಟಿಯುಸಿಸಿ ಪ್ರಧಾನ ಕಾರ್ಯದರ್ಶಿ ಶಿವಶಂಕರ್, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಶೇಖರ್, ಕಾರ್ಯದರ್ಶಿಗಳು ಶಾಂತಕುಮಾರ್, ಸಿಐಟಿಯು ಉಮೇಶ್, ಎಚ್ಎಂಎಸ್ ನಾಗನಾಥ್ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಇಂದು ಇಡೀ ಪ್ರಪಂಚ ಕೊರೋನಾ ಸಾಂಕ್ರಾಮಿಕ ದುಷ್ಪರಿಣಾಮದಿಂದ ತೀವ್ರ ಉದ್ಯೋಗ ನಷ್ಟದ ಸ್ಥಿತಿಯಲ್ಲಿರುವಾಗ ಕಾರ್ಮಿಕ ಸಂಘಟನೆಗಳ ಪಾತ್ರ ಬಡವರ ಸೇವೆಯಲ್ಲಿ ನಿರ್ಣಾಯಕವಾಗಿದೆ. ಕೊರೋನಾ ವಿರುದ್ಧದ ನಿರ್ಣಾಯಕ ಯುದ್ಧದಲ್ಲಿ ನಿಮ್ಮ ಐಎನ್ಟಿಯುಸಿ ಅಗಲಿರುಳು ಸರ್ಕಾರದೊಂದಿಗೆ ಕೈಜೋಡಿಸಿದೆ. ಲಾಕ್ಡೌನ್ನಲ್ಲಿ ಸಿಲುಕಿದ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ, ದಿನಸಿ ವಿತರಣೆ, ಸಂಕಷ್ಟದಲ್ಲಿರುವವರಿಗೆ ಸಹಾಯ, ಸರ್ಕಾರದೊಂದಿಗೆ ನಿರಂತರ ಸಂಪರ್ಕ, ಸರ್ಕಾರಕ್ಕೆ ಸೂಕ್ತ ಮಾರ್ಗದರ್ಶನಗಳನ್ನು ನೀಡುತ್ತಾ ಬಂದಿದೆ. ಕರ್ನಾಟಕದಾದ್ಯಂತ ಸಾವಿರಾರು ಐಎನ್ಟಿಯುಸಿ ಸ್ವಯಂ ಸೇವಕರು ಅಗಲಿರುಳು ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಐಎನ್ಟಿಯುಸಿ ಯುವ ಸಂಸ್ಥಾಪನಾ ದಿನದಿಂದ ರಿಟೇಕ್ ಐಎನ್ಟಿಯುಸಿ ಸಂಸ್ಥಾಪನಾ ದಿನದ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕ ಬಂಧುಗಳು ದೇಶ ಕಟ್ಟಬೇಕಾದ ಈ ತುರ್ತು ಸಂದರ್ಭದಲ್ಲಿ ನಮ್ಮೊಂದಿಗೆ ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಭಾರತದಲ್ಲಿ ಟ್ರೇಡ್ ಯೂನಿಯನ್ ಚಳುವಳಿಯ ಬೆಳವಣಿಗೆ ಆಸಕ್ತಿದಾಯಕ ಪ್ರಕ್ರಿಯೆಯಾಗಿದೆ. ಇದು 19ನೇ ಶತಮಾನದ ಕೊನೆಯಲ್ಲಿ ಪ್ರಾರಂಭವಾಯಿತು ಮತ್ತು ಇಲ್ಲಿಯವರೆಗೆ ಮುಂದುವರೆದಿದೆ. ಇದು ಭಾರತದಲ್ಲಿ ಉದ್ಯಮದ ಅಭಿವೃದ್ಧಿಯನ್ನು ನಿಕಟವಾಗಿ ಅನುಸರಿಸುತ್ತದೆ. ಭಾರತದಲ್ಲಿ ಈಗ ಸುಮಾರು 10 ಕೋಟಿ ಕಾರ್ಮಿಕರ ಸದಸ್ಯತ್ವವನ್ನು ಹೊಂದಿರುವ 16,000ಕ್ಕೂ ಹೆಚ್ಚು ಕಾರ್ಮಿಕ ಸಂಘಗಳಿವೆ. ಪ್ರಸ್ತುತ ಡಾಕ್ಟರ್ ಜಿ ಸಂಜೀವ್ ರೆಡ್ಡಿ, ಆಂಧ್ರಪ್ರದೇಶದ ಮಾಜಿ ಸಚಿವ ಮತ್ತು ಐಎನ್ಟಿಯುಸಿ ಮುಖ್ಯಸ್ಥ, ಮಾಜಿ ಸಂಸದ, ಐಎನ್ಟಿಯುಸಿ ಪ್ರಸ್ತುತ ಭಾರತದ ಮತ್ತು ಇಡೀ ಜಗತ್ತಿನ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಾಗಿದೆ. 1918ರಿಂದ 1924ರಲ್ಲಿ ಭಾರತದಲ್ಲಿ ನಿಜವಾದ ಟ್ರೇಡ್ ಯೂನಿಯನ್ ಚಳುವಳಿಯ ಹುಟ್ಟನ್ನು ಗುರುತಿಸಿತು. ಕೈಗಾರಿಕರಣಗೊಂಡ ಪ್ರಪಂಚದ ಆದಿಯಲ್ಲಿ ಇದನ್ನು ಆಯೋಜಿಸಲಾಗಿತ್ತು. ಮೊದಲ ವಿಶ್ವಯುದ್ಧ ಮತ್ತು ಅದಗಡಿತಿರುವ ಜೀವನ ಪರಿಸ್ಥಿತಿಗಳಿಗೆ ಒಡ್ಡಿಕೊಳ್ಳುವುದರೊಂದಿಗೆ ಹೊರಗಿನ ಜಗತ್ತಿನಲ್ಲಿ ಉತ್ತುಂಗಕ್ಕೇರುವ ವರ್ಗ ಪ್ರಜ್ಞೆಯು ಕಾರ್ಮಿಕರಲ್ಲಿ ಇದು ಅಭಿವೃದ್ಧಿಯ ಚಲನೆಗೆ ಫಲವತ್ತಾದ ನೆಲವನ್ನು ಒದಗಿಸಿತ್ತು. ಈ ಅವಧಿಯನ್ನು ಆರಂಭಿಕ ಟ್ರೇಡ್ ಯೂನಿಯನ್ ಅವಧಿ ಎಂದು ಕರೆಯಲಾಗುತ್ತದೆ. ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಆಯುಕ್ತ ಟಿವಿ. ಹಾಗೂ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಆಯುಕ್ತ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮಹಿಳಾ ಸೇವಾದಲ್ಲಿ ಅತೇಶ್ವರ ಅಂತ ಶ್ರೀಮಾನ್ ಯಾರಿಜಾನ್ ಮೇಡಮ್ ಬಂದಿದ್ದಾರೆ ಮತ್ತು ನಮ್ಮ ಟ್ರೇಡ್ ಯೂನಿಯನ್ ನನಗೆ ಮಾರ್ಗದರ್ಶನ ಆಗಿರತಕ್ಕಂಥ ಡಿಯುಸಿಐನ ಪ್ರೆಸಿಡೆಂಟ್ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅಂತ ಶ್ರೀಮಾನ್ ಶಿವಶಂಕರ್ ಸಾಹೇಬರು ಬಂದಿದ್ದಾರೆ. ಅದೇ ಥರ ನಮ್ಮ ಎಚ್ಎಂಎಸ್ನ ಅತೇಶ್ವರ ಅಂತ ಶ್ರೀಮಾನ್ ನಾಗನಾಥ್ ಸಾಹೇಬರು ಬಂದಿದ್ದಾರೆ ಮತ್ತು ನನಗೆ ಒಳ್ಳೆಯ ಹೆಸರು ಬಂತು, ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ರು, ಅವರಿಗೂ ನನ್ನ ನಮಸ್ಕಾರ. ಆದರೆ ನಮ್ಮ ಟ್ರೇಡ್ ಯೂನಿಯನ್ ಅವರು ಕರ್ಫ್ಯೂ ಎಷ್ಟು ದಿನ ಇದೆಯೋ, ಲಾಕ್ಡೌನ್ ಎಷ್ಟು ದಿನ ಇದೆಯೋ, ಅದಕ್ಕೆ ಊಟ ಕೊಡಬೇಕು ಅಂತ ಹೇಳಿ ನಮ್ಮ ಚೀಫ್ ಮಿನಿಸ್ಟರ್ ಅಂತ ಯಡಿಯೂರಪ್ಪ ಸಾಹೇಬರಿಗೆ ಮನವಿ ಮಾಡ್ಕೊಳ್ತಾ ಇದ್ರಿ. ನಮ್ಮ ಗೌರ್ಮೆಂಟ್ಗೆ, ನಮ್ಮ ಮಂತ್ರಿಲಾಲ್ ಶಿವರಾಮ್ ಹೆಬ್ಬಾರ್ ಅವರಿಗೆ ಕಾಲಿಡಿದ ಕೇಳ್ಕೊಳ್ತೀವಿ, ದಯವಿಟ್ಟು ಊಟವನ್ನು ನಿಲ್ಲಿಸಬಾರದು ಅಂತ ಹೇಳಿ ಐಎನ್ಟಿಯಿಂದ ನಾವು ಘೋಷಣೆ ಮಾಡಿ ನಾವು ಮನವಿ ಸಲ್ಲಿಸ್ತಾ ಇದೀವಿ. ಕರ್ನಾಟಕದಲ್ಲಿ ಭಾಳ ತೊಂದರೆಗೆ ಸಿಕ್ಕಾಕೊಂಡಿರೋದು ಯಾರಂತ ಹೇಳಿದ್ರೆ ಕಾರ್ಮಿಕರು. ಕಾರ್ಮಿಕರು ಅಂತ ಹೇಳಿದ್ರೆ ಇವತ್ತು 70% ಕಾರ್ಮಿಕರಿದ್ದಾರೆ. 70% ಕಾರ್ಮಿಕರಲ್ಲಿ 3% ಮಾತ್ರ ಆರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮಿಕ್ಕಿದ 67% ಅನ್ಆರ್ಗನೈಸ್ ವರ್ಕರ್ಸ್ ಇದ್ದಾರೆ. ಸರ್ಕಾರ ಏನು ಹೇಳಿದ್ರು, ಎಲ್ರಿಗೂ ನಾವು 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಅನ್ಆರ್ಗನೈಸ್ ವರ್ಕರ್ಸ್ಗೆ ಒಬ್ಬರಿಗೂ 2,000 ರೂಪಾಯಿ ಕೊಟ್ಟಿಲ್ಲ. ಅನ್ಆರ್ಗನೈಸಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸಲ್ಲಿ ಕನ್ಸ್ಟ್ರಕ್ಷನ್ ಬೋರ್ಡಲ್ಲಿ 8,500 ಕೋಟಿ ರೂಪಾಯಿ ಕುಳಿತಾ ಇದೆ, ಅದರಲ್ಲಿ 500 ಕೋಟಿ ರೂಪಾಯಿ ಬಡ್ಡಿ ಬರ್ತಾ ಇದೆ. ಆದರೆ ಅವರು ಸರ್ಕಾರದಲ್ಲಿ ಏನು ಹೇಳ್ತಾ ಇದ್ದಾರೆ, ನಾವು ಸರ್ಕಾರದಿಂದ ಕೊಡೋಕೆ ಬರಲ್ಲ, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫಂಡಿಂದ ನಾವು ಕೊಡ್ತೀವಿ ಅಂತ ಹೇಳಿ ಊಟ ಕೊಡ್ತಾ ಇದ್ರು. ಎಷ್ಟು ಜನಕ್ಕೆ, 1,30,000 ಜನಕ್ಕೆ ಊಟ ಕೊಟ್ಟರು. ಆದರೆ ಇವತ್ತು ನಾಳೆಯಿಂದ ಊಟ ಕೊಡಲ್ವಂತೆ, ಯಾಕಂದರೆ ಲಾಕ್ಡೌನ್ ಇರುವಾಗ
ಹದಿನೇಳನೇ ತಾರೀಕು ತನಕ ಕೊಡಬೇಕು ಅಂತ ಹೇಳಿ ನಾವು ಚೀಫ್ ಮಿನಿಸ್ಟರ್ಗೆ ಮನವಿ ಮಾಡ್ಕೊಂಡಿದ್ದೀವಿ, ಲೇಬರ್ ಮಿನಿಸ್ಟರ್ಗೆ ಮನವಿ ಮಾಡ್ಕೊಂಡಿದ್ದೀವಿ, ಎಲ್ಲರ ಹತ್ರ ನಾವು ಕೇಳ್ಕೊಂಡಿದ್ದೀವಿ. ಆದರೆ ಇವತ್ತು ಅವರು ನಾಳೆಯಿಂದ ನಿಲ್ಲಿಸಿದ್ರೆ ಕಾರ್ಮಿಕರಿಗೆ ಬಹಳ ತೊಂದರೆ ಆಗ್ತದೆ. ಕೇಳಿದ್ರೆ ರೇಷನ್ ಕಿಟ್ ಕೊಡ್ತೀವಿ ಅಂತ ಹೇಳ್ತಾರೆ. ರೇಷನ್ ಕಿಟ್ ಯಾರಿಗೆ ಕೊಡ್ತಾರೆ? ವೋಟರ್ಸ್ ಕೊಡ್ತಾರೆ. ದಯವಿಟ್ಟು ರೇಷನ್ ಕಿಟ್ ಕೊಡೋದನ್ನ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಕೊಡಬೇಕು. ಆ ದುಡ್ಡು ಕನ್ಸ್ಟ್ರಕ್ಷನ್ ವರ್ಕರ್ಸು ಬೇರೆ ಯಾರಿಗೂ ದುಡ್ಡು ಕೊಡಬಾರ್ದು. ಯಾರಾದ್ರೂ ಕೇಸ್ ಹಾಕಿದರೆ ಯಾರಾದ್ರೂ ಸೈನ್ ಮಾಡ್ತಾರೆ, ಎಲ್ಲರೂ ಒಳಗೆ ಹೋಗ್ತಾರೆ. ಆ ಥರ ಎಚ್ಚರಿಕೆಯಿಂದ ಸರ್ಕಾರ ಇವತ್ತು ಒಳ್ಳೆ ಊಟ ಕೊಡ್ತಾ ಇದ್ರೆ ನಾವು ಸಂತೋಷ ಬೀಳ್ತಾ ಇದೀವಿ, ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಸೇಮ್ ಟೈಮ್ ಅವರಿಗೆ ಊಟ ಕೊಡೋದನ್ನು ನಿಲ್ಲಿಸಬಾರ್ದು ಅಂತೇಳಿ ನಾವು ಚೀಫ್ ಮಿನಿಸ್ಟರ್ ಕೇಳ್ಕೊಂಡಿದ್ದೀವಿ, ಲೇಬರ್ ಮಿನಿಸ್ಟರ್ ಕೇಳ್ಕೊಂಡಿದ್ದೀವಿ, ಲೇಬರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ಕೊಂಡಿದ್ದೀವಿ. ಈ ಸಮಯದಲ್ಲಿ ಹೇಳ್ತೀನಿ, ವರ್ಕರ್ಸು ಲೀಡ್ರು ಆಲ್ ಟ್ರೇಡ್ ಯೂನಿಯನ್ ಲೀಡರ್ಸು ಮತ್ತು ಐ ಎನ್ ಡಿ ಸಿಯಲ್ಲಿ ಇವತ್ತು 74ನೇ ವರ್ಷದ ಐ ಎನ್ ಡಿ ಸಿ ಫೌಂಡರ್ಸ್ ಡೇ ಇವತ್ತು. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ 198 ವಾರಲ್ಲಿ ಸುಮಾರು 130,000 ಪ್ಯಾಕೆಟ್ನ ಮನೆ ಮನೆಗೆ ಮೈಗ್ರೆಂಟ್ ವರ್ಕರ್ಸ್ಗೆ ಊಟ ಹಂಚ್ತಾ ಇದ್ದಾರೆ. ಅವ್ರಿಗೆಲ್ಲ ನಮ್ಮ ವಂದನೆಗಳು, ಧನ್ಯವಾದಗಳು. ಅದೇ ಥರ ನೀವು ಕಂಟಿನ್ಯೂ ಮಾಡಬೇಕು. 17ನೇ ತಾರೀಕು ತಂಗ ಸರ್ಕಾರ ಅವ್ರಿಗೆ ಊಟ ಕೊಡೋ ಕೆಲಸವನ್ನು ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ನೀವು ಬಿಡಬಾರ್ದು. ಒಂದು ಎರಡನೇದು, ಆಟೋಚ ಓಡಿಸೋರಿಗೆ ಅವ್ರಿಗೆ ಡೈಲಿ 500 ರೂಪಾಯಿಂದ 1,000 ರೂಪಾಯಿ ವರಮಾನ ಇತ್ತು, ಆದರೆ ಇವತ್ತು ವರಮಾನ ಇಲ್ಲ. ಅವರು ಬಾಡಿಗೆ ಕಟ್ಟಬೇಕು, ಫ್ಯಾಮಿಲಿ ನಡೆಸಬೇಕು, EMI ಕಟ್ಟಬೇಕು, ಇಲ್ಲಿಂದ ಮಾಡ್ತಾರೆ. ಅದೇ ಥರ ಅಸಂಘಟಿತ ಕಾರ್ಮಿಕರಂದರೆ ಕೂಲಿ ಕೆಲಸ ಮಾಡೋರು, ವೀದಿ ವ್ಯಾಪಾರಿಗಳು, ಚಪ್ಪಲಿ ಹೊಲಿಯೋರು, ಡೋಬಿ ಕೆಲಸ ಮಾಡೋರು, ಈ ಥರ ಕಲ್ಲು ಹೊಡಿಯೋರು ಇತ್ತು, ಸಾವಿರಾರು ಜನ ಇದ್ದಾರೆ. ಅವ್ರಿಗೆಲ್ಲರೂ ಸರ್ಕಾರ ನಮಗೆ ಸರ್ಕಾರ ಇದೆ ಅಂತೇಳಿ, ಸಪೋರ್ಟ್ ಇದೆ ಅಂತೇಳಿ ಅವ್ರಿಗೆ ಧೈರ್ಯ ಕೊಡಬೇಕು. ಮೈಗ್ರೆಂಟ್ ವರ್ಕರ್ಸು ಅವರು ಆಚೆ ಹೋಗೋಕ್ಕೆ ಸರ್ಕಾರನೇ ಅರೇಂಜ್ ಮಾಡಬೇಕು. ಅದೇ ಥರ ಬೇರೆ ಕಡೆಯಿಂದ ನಮ್ಮ ಕರ್ನಾಟಕ ಜನ ಬಂದರೆ ಅವ್ರು ಒಳ್ಳೆ ರೀತಿಯಲ್ಲಿ ಅವ್ರು ಕರೆದು ಅವರಿಗೆ ಏನು ಸೌಕರ್ಯ ಬೇಕೋ ಎಲ್ಲ ಮಾಡಿಕೊಡ್ಬೇಕು. ಇದು ಮಾತ್ರ ಅಲ್ಲ, ಆರ್ಗನೈಸ್ ಸೆಕ್ಟರ್ಗೆ ಕೂಡಲೇ ನ್ಯಾಷನಲ್ ಗೌರ್ಮೆಂಟು ನ್ಯಾಷನಲ್ ಬ್ಯಾಂಕಿಂದ ಅವರಿಗೆ 50,000 ರೂಪಾಯಿ ಸಾಲವನ್ನು ಸೆಕ್ಯೂರಿಟಿ ಲೋನ್ ಆಗಿ ಕೊಡಬೇಕು. ಅಸಂಘಟಿತ ಕಾರ್ಮಿಕರಿಗೆ 15,000 ರೂಪಾಯಿನ ಕೊಡಬೇಕು. ಅದೇ ಥರ ಕಟ್ಟಡ ಕಾರ್ಮಿಕರ ಮಂಡಳಿಯಿಂದ ಒಂದೊಂದು ರೂಪಾಯಿ ನೀವು ತೊಗೊಂಡ್ರು ಅದು ಕನ್ಸ್ಟ್ರಕ್ಷನ್ ವರ್ಕರ್ಗೆ ಹೋಗಿ ಸೇರಬೇಕೇ ಹೊರತು ಆ ದುಡ್ಡಿಂದ ಬೇರೆ ಯಾವುದಕ್ಕೂ ಖರ್ಚು ಮಾಡಬಾರ್ದು. ಸರ್ಕಾರದ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಆ ದುಡ್ಡನ್ನ ಓನ್ಲಿ ಫಾರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕೊಡಬೇಕು, ಅವ್ರಿಗೆ ಊಟ ಕೊಡಬೇಕು. ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ನೀವು ಕಿಟ್ ಕೊಡಬೇಕು, ಬೇರೆ ಯಾರು ಕೊಟ್ರು ಅದು ಸರಿ ಹೋಗಲ್ಲ. ಯಾರಾದ್ರೂ ಕೇಸ್ ಹಾಕಿದ್ರೆ ಭಾಳ ತೊಂದರೆಗಳಾಗ್ಬಿಡ್ತದೆ. ಅದು ಮಾತ್ರ ಅಲ್ಲ, ಈ ಥರ ಮೈಗ್ರೆಂಟ್ ವರ್ಕರ್ಸ್ ಒರಿಸ್ಸಾ, ವೆಸ್ಟ್ ಬಂಗಾಲ್, ಉತ್ತರ ಭಾರತದಿಂದ ಭಾಳ ಜನ ಬಂದವರೆ, ಅವ್ರಿಗೆಲ್ಲ ಸೌಕರ್ಯ ಮಾಡಿಕೊಡ್ಬೇಕು. ಅದೇ ಥರ ಕೂರ್ಕಲ್ಲಿ ಭಾಳ ಜನ ಇದ್ದಾರೆ, ಅವರೆಲ್ಲ ಆಚೆ ಹೋಗ್ಬೇಕು ಅಂತಿದ್ದಾರೆ. ಆಂಧ್ರ ಹೋಗ್ಬೇಕು, ತಮಿಳ್ನಾಡು ಹೋಗ್ಬೇಕು, ಟೀ ಎಸ್ಟೇಟ್, ಕಾಫಿ ಎಸ್ಟೇಟ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನೀವು ಸೌಕರ್ಯ ಮಾಡಿಕೊಡ್ಬೇಕು, ಇಲ್ಲಾಂದರೆ ಅಲ್ಲೇ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನಮ್ಮ ಡಿಮ್ಯಾಂಡು ಯಾವುದೇ ಕಾರಣಕ್ಕೂ ಕಟ್ಟಡ ಕಾರ್ಮಿಕರಿಗೆ ಮೈಗ್ರೆಂಟ್ ವರ್ಕರ್ಸ್ಗೆ ಊಟ ಕೊಡೋದನ್ನು ನಿಲ್ಲಿಸಬಾರ್ದು. ರೇಷನ್ ದುಡ್ಡು ಕೊಡ್ತಿರೋ ಬಿಡ್ತಿರೋ ಅದು ಸರ್ಕಾರ ದುಡ್ಡಿಂದ ಕೊಟ್ಕೊಳ್ಳಿ, ನಾವು ಬೇಡ ಅಂತಲ್ಲ. ಅದು ಕನ್ಸ್ಟ್ರಕ್ಷನ್ ವರ್ಕರ್ಸಿಂದ ದುಡ್ಡನ್ನ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಕೊಡಬೇಕು, ಊಟವನ್ನು ನಿಲ್ಲಿಸಬಾರ್ದು ಅಂತೇಳಿ ನಾವು ಐ ಎನ್ ಡಿಸಿಂದ ಡಿಮಾಂಡ್ ಮಾಡ್ತಾ ಇದ್ದೀವಿ. ನಿಮ್ಮ ಶಾನಿ ಶ್ರೀವಾಸ್ತವ್.